ನಮಸ್ಕಾರ ಸ್ನೇಹಿತರೆ, ಇವತ್ತು ಬಂಡೀಪುರ ಹೋಗ್ತಾ ಇದ್ದೀನಿ, ನೋಡೋಣ ಇವತ್ತು ಏನೇನು ಸಿಗುತ್ತೆ ಅಂತ, ಬನ್ನಿ ನೋಡೋಣ. ನಮಗೆ ಮೊದಲನೇದಾಗಿ ಸಿಕ್ಕಿದ್ದೆ ನಮ್ಮ ಗಜಮುಖ ಗಣಪತಿ, ನಮ್ಮ ಏಷ್ಯಾಟಿಕ್ ಎಲಿಫ್ಯಾಂಟ್ಸ್. ಈಗ ನಮ್ಮ ಬಂಡೀಪುರದಲ್ಲಿ ಮಳೆ ಶುರು ಆಗೋದ್ರಿಂದ ಆನೆಗಳಿಗೆ ಹೆಚ್ಚಾಗಿ ಹಸಿರು ಈಗ ಸಿಗ್ತಾ ಇದೆ. ಏನಾಗುತ್ತೆ, ಮಳೆ ಇಲ್ಲದ ಕಾರಣ ಎಲ್ಲ ಆನೆಗಳು ಕಬಿನಿ ಹಿನ್ನೀರಿನತ್ತ ವಲಸೆ ಹೋಗ್ತವೆ. ಯಾವ ಆನೆಗಳಿಗೆ ಮರಿ ಇರುತ್ತಲ್ಲ ಆ ಆನೆಗಳು ಮಾತ್ರ ಬಂಡೀಪುರದಲ್ಲಿ ಉಳ್ಕೊಳ್ಳುತ್ತೆ. ಯಾಕಂದರೆ ಆ ಆನೆ ಮರಿ ಅಲ್ಲಿಂದ ಅಂದರೆ ನಮ್ಮ ಬಂಡೀಪುರದಿಂದ ಕಬಿನಿವರೆಗೆ 80 ಕಿಲೋಮೀಟ್ರು ನಡ್ಕೊಂಡು ಹೋಗೋಕ್ಕೆ ಆಗದೇ ಇರೋದ್ರಿಂದ ಇವುಗಳು ಇಲ್ಲಿ ಉಳ್ಕೊಳ್ಳುತ್ತೆ. ನಮ್ಮ ಭಾರತದ ಆನೆಗಳು ಮತ್ತು ಆಫ್ರಿಕನ್ ಆನೆಗಳಿಗೆ ಮುಖ್ಯವಾಗಿ ಏನು ವ್ಯತ್ಯಾಸ ಅಂತ ಕೇಳಿದ್ರೆ, ಮೊದಲು ನಮ್ಮ ತಲೆಗೆ ಬರೋದು ಒಂದೇ, ಏನು, ಆಫ್ರಿಕನ್ ಎಲಿಫೆಂಟು ನಮ್ಮ ಏಷ್ಯಾಟಿಕ್ ಎಲಿಫೆಂಟ್ ಅಂದರೆ ಭಾರತದ ಆನೆಗಳಿಗಿಂತ ಎತ್ತರವಾಗಿ ಮತ್ತು ದಷ್ಟಪುಷ್ಟವಾಗಿ ಇರುತ್ತೆ ಅಂತ, ಕಿವಿ ದೊಡ್ಡದಾಗಿರುತ್ತೆ ಅಂತ ನಮ್ಮ ತಲೆಗೆ ಬರುತ್ತೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಕಾರಣ ಅಂದರೆ ಆಫ್ರಿಕನ್ ಎಲಿಫೆಂಟಲ್ಲಿ ಮೇಲ್ ಮತ್ತು ಫೀಮೇಲ್ ಅಂದರೆ ಗಂಡು ಹೆಣ್ಣು ಎರಡಕ್ಕೂ ಕೂಡ ದಂತಗಳಿರುತ್ತೆ. ನಮ್ಮ ಏಷ್ಯಾಟಿಕ್ ಎಲಿಫೆಂಟ್ಗೆ ಗಂಡಿಗೆ ಮಾತ್ರ ದಂತ ಬರುತ್ತೆ, ಹೆಣ್ಣಿಗೆ ದಂತ ಬರಲ್ಲ. ದಂತ ಇದ್ದರೂ ಕೋರೆ ಹಲ್ ಥರ ಚಿಕ್ಕದಾಗಿರುತ್ತೆ. ನಮ್ಮ ಏಷ್ಯಾಟಿಕ್ ಎಲಿಫೆಂಟ್ನ ನೀವು ಈಗ ನೋಡ್ತಾ ಇದ್ದೀರಾ, ಅದು ಹಣೆ ಭಾಗನ ನೀವು ಅಬ್ಸರ್ವ್ ಮಾಡಿದ್ರೆ ಅಂದರೆ ಫೋರ್ಹೆಡ್ ಅಂತ ಏನು ಹೇಳ್ತೀವಿ, ಹಣೆ ಮೇಲೆ ಎರಡು ಗುಪ್ಪೆಗಳು ಕಾಣಿಸುತ್ತೆ, ಮಧ್ಯ ಗ್ಯಾಪ್ ಕಾಣಿಸುತ್ತೆ. ಆಫ್ರಿಕಾ ಆನೆಗಳಿಗೆ ನೀವು ನೋಡ್ಬೋದು ಹಣೆ ಈ ಥರ ಎರಡು ಗುಪ್ಪೆಗಳು ಕಾಣಿಸೋದಿಲ್ಲ, ಹಣೆ ಸಮತಟ್ಟುವಾಗಿರುತ್ತೆ. ಬಿಸಿಲು ನಮ್ಮ ಕಾಡುಗಳಲ್ಲಿ ಕಣ್ಣ ಮುಚ್ಚಾಲೆ ಆಡ್ತಾನೇ ಇರುತ್ತೆ. ಈಗ ಮಳೆ ಬರೋ ಥರ ಇತ್ತು, ಆಗಲೇ ನೋಡಿ ಬಿಸಿಲು ಹೇಗಿದೆ ಅಂತ. ಇಲ್ಲಿಂದ ನಾವು ಹಾಗೆ ಮುಂದೆ ಸಾಕ್ತಾ ಇದ್ದಂಗೆ ಜಿಂಕೆ ಒಂದು ಅಲರಾಮ್ ಕಾಲ್ ಅಂದರೆ ಕೂಗಕ್ಕೆ ಶುರು ಮಾಡ್ತು. ನಾವು ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ನೋಡಿದ್ವಿ, ಒಂದು ಜಿಂಕೆ ಕೂಗ್ತಾನೇ ಇತ್ತು. ಅದಕ್ಕೆ ನಮ್ಮ ಗಾಡಿನ ನಿಧಾನಕ್ಕೆ ಯಾವ ಕಡೆ ಕಾಲ್ ಬರ್ತಾ ಇದೆಯಲ್ಲ ಅದೇ ಕಡೆ ಹೋದ್ವಿ. ಅಲ್ಲಿ ನೋಡಿದಾಗ ಒಂದು ಸ್ಪಾಟೆಡ್ ಡಿಯರ್ ಕಾಲ್ ಕೊಡ್ತಾ ಇತ್ತು. ಈ ಜಿಂಕೆ ಏನು ಒಳಗಡೆ ಒಂದು ಗುತ್ತಿನ ನೋಡಿಕೊಂಡು ಕಾಲ್ ಕೊಡ್ತಾ ಇತ್ತಲ್ಲ, ಅದನ್ನು ಸ್ವಲ್ಪ ನಾವು ಸೂಕ್ಷ್ಮವಾಗಿ ನೋಡಿದಾಗ ಒಳಗಡೆ ಎರಡು ಚಿರತೆಗಳಿತ್ತು. ನೀವು ನೋಡ್ಬೋದು ಈಗ ಇದು ಚುಕ್ಕೆ ಜಿಂಕೆ, ಇಂಗ್ಲೀಷಲ್ಲಿ ಸ್ಪಾಟೆಡ್ ಡಿಯರ್ ಅಂತ ಕರಿತೀವಿ. ಈ ಜಿಂಕೆ ತನ್ನ ಆಹಾರವನ್ನು ಮೆಲ್ಕ್ ಹಾಕ್ತಾ ಇದೆ. ನೀವು ಕುತ್ತಿಗೆ ಭಾಗನ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಹೇಗೆ ತನ್ನ ಬಾಯಿಗೆ ಅಥವಾ ದವಡೆಗೆ ತಿಂದಿರೋ ಆಹಾರನ ತಗೊಳ್ಳುತ್ತೆ ಅಂತ. ನೀವು ನೋಡ್ಬೋದು ಕುತ್ತಿಗೆ ಭಾಗನ ಪುನಃ ಮೇಲ್ ಬರುತ್ತೆ ನೋಡಿ ಆಹಾರ. ಇದನ್ನು ನಾವು ಮೆಲುಕು ಹಾಕುವ ಪ್ರಕ್ರಿಯೆ ಅಂತ ಕರಿತೀವಿ. ಅಲ್ಲಿಂದ ನಾವು ಮುಂದೆ ಸಾಗಬೇಕಾದ್ರೆ ನಮಗೆ ಅಚ್ಚರಿನೇ ಕಾದಿತ್ತು, ಏನು ಅಂತ ನೀವೇ ಮುಂದಿನ ವೀಡಿಯೋದಲ್ಲಿ ನೋಡಿ. ಹೌದು, ನಮಗೆ ಸಿಕ್ಕಿದ್ದು ಈ ಹುಲಿ ನೀರು ಕುಡಿತಾ ಇರುವ ದೃಶ್ಯ.
ತನ್ನ ಆಹಾರ ಸಿಕ್ಕಿದ ಮೇಲೆ ಹುಲಿ ದೇಹದ ಉಷ್ಣಾಂಶ ಕಾಪಾಡ್ಕೊಳ್ಳೋಕ್ಕೋಸ್ಕರ ಈ ಥರ ಬಂದು ನೀರಲ್ಲಿ ಕೂರುತ್ತೆ.